ಸಕಲೇಶ್ಪುರ ಆಲೂರು ಕಟ್ಟಾಯ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಹಾಲಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ನಿನ್ನೆ ನಾಮಪತ್ರ ಸಲ್ಲಿಸಿದರು. ತಮ್ಮ ಪತ್ನಿ ಚಂಚಲ ಕುಮಾರಸ್ವಾಮಿ, ಪುತ್ರ, ಪಕ್ಷದ ಅಧ್ಯಕ್ಷ ದೊಡ್ಡದೇನಸ್ವಾಮಿ ಸೇರಿದಂತೆ ಹಲವಾರು ಮುಖಂಡರು ಕಾರ್ಯಕರ್ತರೊಂದಿಗೆ ಸಕಲೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ ಹಾಗೂ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಆಗಮಿಸಿ ಉಪವಿಭಾಗಾಧಿಕಾರಿಯವರಿಗೆ ನಾಮಪತ್ರ ಸಲ್ಲಿಸಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷ ಚುನಾವಣೆ ನೀತಿ ಸಮಿತಿ ನೈತಿಕತೆಯನ್ನು ಕಳೆದುಕೊಂಡು ಪ್ರಜಾಪ್ರಭುತ್ವದಲ್ಲಿ ಮತದಾನಿಗೆ ಹಣದ ಆಮಿಷ ತೋರಿ ಗೆಲ್ಲಲು ಪ್ರಯತ್ನಿಸುತ್ತಿರುವುದು ಅತ್ಯಂತ ಹೀನಾಯ ಕೃತ್ಯ. ಈ ಬಾರಿ ಹಣಬಲವೋ ಜನಬಲವೋ ಎಂಬುದನ್ನು ಜನತೆಗೆ ತೀರ್ಮಾನಿಸಬೇಕಿದೆ ಎಂದರು. ರಾಜಕೀಯ ಪಕ್ಷಗಳಿಗೆ ಒಟ್ಟಾರೆ ಅವರ ಪಕ್ಷ ಗೆಲ್ಲಬೇಕು, ಅವರ ಅಭ್ಯರ್ಥಿ ಗೆಲ್ಲಬೇಕು. ಯಾವ ಮಾರ್ಗಕ್ಕಾದ್ರೂ ಕೂಡ ಅವ್ರು ಇಳಿತಾ ಇದ್ದಾರೆ. ಇದು ಹೋಗಬೇಕು. ಇವತ್ತು ಇನ್ನೂ ಚುನಾವಣೆ ಸುಧಾರಣೆಗಳು ಬಹಳ ಬಹಳ ಆಗಬೇಕಾಗಿದೆ. ಇವತ್ತು ಸುಧಾರಣೆಗಳಲ್ಲಿ ಯಾವೊಂದು ಕೂಡ ಸುಧಾರಣೆ ಕಾಣ್ತಾ ಇಲ್ಲ. ಅದರಿಂದ ಸಮಗ್ರ ಬದಲಾವಣೆ ಆಗಬೇಕು. ಅದು ಮಾತ್ರ ಪ್ರಜಾಪ್ರಭುತ್ವ ಅರ್ಥ ಇದೆ ಅಂತ ನಾನು ಭಾವಿಸ್ತೀನಿ. ಕಾಂಗ್ರೆಸ್ನಲ್ಲಿ ಸುಮಾರು ಜನ ಸ್ಥಳೀಯ ಆಕಾಂಕ್ಷಿಗಳಿದ್ದರು, ಅವ್ರು ಯಾರಿಗೂ ಕೂಡ ಕೊಡದನ್ನು ಹೊರಗಿನವರಿಗೆ ಕೊಟ್ಟಿದ್ದಾರೆ. ಈಗ ಅವ್ರನ್ನ ಮನವರಿಕೆ ಅಂತ ಹೇಳಿದ್ರು. ಕಾಂಗ್ರೆಸ್ ಪಕ್ಷ ಮುಖ್ಯ ಹೈಟೆಕ್ ಪಕ್ಷ, ಅದು ಯಾವಾಗಲೂ ಕೂಡ ಪಕ್ಷವನ್ನು ಕೈ ಹಿಡಿದವರ ಪರವಾಗಿ ಯಾವಾಗ ಹೋರಾಟ. ಇವತ್ತು ನಾನೇ ನಿಜವಾದ ಸ್ಥಳೀಯ ಅಂತ ನಾನು ಭಾವಿಸಿದ್ದೇನೆ. ಕ್ಷೇತ್ರದ ಪರಿಚಯ ಇದೆ. 35 ವರ್ಷದಿಂದ ಕ್ಷೇತ್ರದಲ್ಲಿ ನಾನು ವಾಸ ಮಾಡ್ತಿದ್ದೇನೆ. ಎಲ್ಲರ ಜನಪರಿಚಯ ಇದೆ, ಕ್ಷೇತ್ರ ಪರಿಚಯ ಇದೆ. ಅದರಿಂದ ಅದು ಅವ್ರ ಪಕ್ಷಕ್ಕೆ ವಿಚಾರ ಆದರೂ ಕೂಡ ಜನರ ಮನಸ್ಸಿನಲ್ಲಿ ಏನಿದೆ ಅಂದರೆ ಅರ್ಥ ಮಾಡಿಕೊಂಡು ಟಿಕೆಟ್ ಕೊಡೋದಿರ್ಬೋದು, ಬೇರೆ ಕೆಲಸ ಹಣದ ಹೊಣೆ ಹರಿಸ್ತಿದ್ದಾರೆ ಅಂತ ಆರೋಪಗಳಿದೆ. ಈ ಬಗ್ಗೆ ಏನು ಹೇಳ್ತೀವಿ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರನಿಗೆ ಆಮಿಷಗಳನ್ನು ತೋರಿ ವ್ಯಕ್ತಿಗಳನ್ನು ಪಕ್ಷಕ್ಕೆ ಜಾಗೃತಿ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಇವತ್ತಿಂದ ಚಾಲನೆಯನ್ನು ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಬಜರಂಗದಳದ ಕಾರ್ಯಕರ್ತರುಗಳು ಪ್ರತಿಯೊಂದು ಮನೆಗೂ ಸಹ ಈ ಕರಪತ್ರಗಳನ್ನು ತಲುಪಿಸಿ ನಾವು ಯಾಕೆ ಮತದಾನವನ್ನು ಮಾಡಬೇಕೋ, ಈ ಸಶಕ್ತವಾದಂತಹ ಭಾರತವನ್ನು ಕಟ್ಟೋದಕ್ಕೋಸ್ಕರ ನಮ್ಮ ಪಾತ್ರ ಏನು ಅಂತ ಹೇಳ್ಬಿಟ್ಟು ಅಂತ ಹೇಳಿ ಇಡೀ ಸಮಾಜಕ್ಕೆ ತಿಳಿಸ್ಬೇಕು. ಮತ್ತು ನಮ್ಮ ಇವತ್ತು ಭಾರತ ದೇಶ ವಿಶ್ವಗುರುವಾಗಿ ಮತ್ತು ಜಗಜ್ಜನನೆಯಾಗಿ ಮೆರೆಯುವಂತಹ ಸಮಯ ಬಂದಿದೆ. ಹಾಗಾಗಿ ನಾವು ಯಾವ ರೀತಿಯಲ್ಲಿ ಮತದಾನದಲ್ಲಿ ಪಾಲ್ಗೊಂಡು ಇಡೀ ಸಮಾಜವನ್ನು ಸಶಕ್ತವಾಗಿ ಮಾಡಬೇಕು ಅಂತ ಹೇಳಿ ಯೋಜನೆಯನ್ನು ಮಾಡೋದಕ್ಕೋಸ್ಕರ ಸಂಘಟನೆ ಹಿರಿಯರು ಈ ರೀತಿಯಾದಂಥ ಒಂದು ಯೋಜನೆ ಮಾಡಿದರೆ, ಹಾಗಾಗಿ ನಮ್ಮ